ನಮಸ್ಕಾರ ಗೆಳೆಯರೇ, ಇವತ್ತು ಭಾನುವಾರ, ಹೊತ್ತು ಮುಳುಗೋ ಸಮಯ. ನಾನು ವೀರೇಶು ಹೀಗೆ ಮಾತಾಡ್ಕೊಂಡು ನನ್ನ ತೋಟಕ್ಕೆ ಬೆಳಗ್ಗೆ ಹೋದ್ವಿ ಬಿಲ್ವಾಗೆ. ಅಲ್ಲಿಂದ ತಾವರೆ ತೋಟಕ್ಕೆ ಬಂದ್ವಿ. ಅಲ್ಲಿಂದ ಹಾಗೆ ಮಾತಾಡ್ಕೊಂಡು ಮಾತಾಡ್ತಾ 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 ಯಲಹಂಕ ದಾಟ್ಬಿಟ್ವಿ. ಇದೇನೋ ಯಲಹಂಕ ಕಡೆ ಹೋಗ್ತಾ ಇದೆಯಾ ಗೆಳೆಯ ಅಂತಂದೆ. ಇಲ್ಲ ಬಾ, ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂದ. ನಮ್ಮ ಪ್ಲೇಸಲ್ಲಿ ನಿಲ್ಲಿಸಿದ್ದಾನೆ. ಬಂದಮೇಲೆ ಇಲ್ಲಿ ಒಂದು ಮೆಮರಿ ಫ್ಲ್ಯಾಶ್ ಆಯ್ತು ನನಗೆ. ಇಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಅವನು ನನ್ನ ಗೆಳೆಯ ವಾಸು, ಫ್ರೆಂಡ್ಸ್ ಸಿನಿಮಾ ವಾಸು. ಇದಕ್ಕೆ ನಂಗೆ ಬಂದ, ಏ ಇದು ವಾಸು ತೋಟ ಅಲ್ವಾ, ಇಲ್ಲಿ ಬಂದು ನಾನು ನೋಡಿದ್ದೀನಿ, ಇಲ್ಲಿ ಬಂದು ನಿಲ್ಲಿಸಿದ್ಯಾ ಅಂತಂದೆ. ನಾನು ಪ್ರತಿ ತಿಂಗಳು ಮ್ಯಾಗ್ನೆಟಿಕ್ ಸ್ಟೆಪ್ಸ್ ಬಿಸ್ನೆಸ್ ಮಾಡುವಾಗ ಬಾಂಬೆಗೆ ಉದ್ಯಾನ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೆ. ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಮ್ಯಾಗ್ನೆಟಿಕ್ ಸ್ಟೆಪ್ಸ್ ಇಟ್ಕೊಂಡು ಇದೇ ರೋಡು ಉದ್ಯಾನ ಎಕ್ಸ್ಪ್ರೆಸ್ಸಲ್ಲಿ ಸೆಕೆಂಡ್ ಕ್ಲಾಸ್ ಟ್ರೈನಲ್ಲಿ ಹೋಗ್ತಾ ಇದ್ದೆ. 28 ರೂಪಾಯಿ ಅವಾಗ ಬಾಂಬೆಗೆ ಟಿಕೆಟ್ಟು. ಇದೇ ರೋಡಲ್ಲಿ ಹೋಗ್ತಾ ಇದ್ದೆ. ನೋಡಿ, ಅಲ್ಲಿ ಕಾಣಿಸೋದೆ ಮಕ್ಕಳಿ ದುರ್ಗ, ಮುಂದೆ ಸ್ಟೇಷನ್ ಕಾಣಿಸುತ್ತೆ ಮಕ್ಕಳಿ ದುರ್ಗ ಅಂದ್ಬಿಟ್ಟು ಹೀಗೆ ಹೋಗ್ತಾ ಇದ್ದೆ. ಈ ಕಡೆ ಘಾಟಿ ಸುಬ್ರಹ್ಮಣ್ಯ ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರ ನೀವು. ಇಲ್ಲಿ ಸಡನ್ ಆಗಿ ಬಂದು ನಿಲ್ಲಿಸಿದ ತಕ್ಷಣ ನಂಗೆ ಗೊತ್ತಾಯಿತು ವಾಸು ಅಲ್ವಾ ಅಂತ ಅಂದ್ಬಿಟ್ಟು. ಅವನು ವೀರೇಶ ಶೂಟ್ ಮಾಡ್ತಾ ಇದ್ದಾನೆ, ಒಳಗಡೆ ಹೋಗೋಣ, ವಾಸು ಇರಬಹುದು. ಯಾ ಬಾ ವಾಸು, ಇದಾನಾ ವಾಸು? ಅಪ್ಪ ವಾಸು, ಹೀರೋ ವಾಸು, ಬಾರಪ್ಪ. ಏನ ಬಡವ್ರು ಬಂದಿದ್ದೀವಿ, ಬಾರಪ್ಪ ಬಡವ್ರು ಬಂದಿದ್ದೀವಿ ನಿನ್ನ ತೋಟಕ್ಕೆ. ಬರೀ ಯೂಟ್ಯೂಬ್ ಹೀರೋ ಆಗೋಗ್ಬಿಟ್ಟಿದ್ಯ ನೀನು? ಆ ನೋಡಿ, ಕರೆಯದೇ ಬರುವವನ ಕೆರೆದಲ್ಲಿ ಒಡೆ ಸರ್ವಜ್ಞ ಅಂತನ್ಬಿಟ್ಟು ಒಂದು ಗಾದೆ ಇದೆ. ಆ ಥರ ಅವನಿಗೆ ಇಲ್ಲಿ ಬಂದು ನಿಲ್ಲಿಸ್ದಾಗಲೇ ಗೊತ್ತಾಯ್ತು, ಒಂದು ಜಾಗ ಕರ್ಕೊಂಡು ಹೋಗ್ತೀನಿ, ಒಂದು ಜಾಗ ಕರ್ಕೊಂಡು ಹೋಗ್ತೀನಿ, ಒಂದು ಜಾಗ ಕರ್ಕೊಂಡು ಹೋಗ್ತೀನಿ ಅಂದ. ಮನುಷ್ಯ ಹಂಗೆ ಮಾಡ್ತಾನೆ, ಹೆಂಗಿದ್ರೆ ಹಂಗೆ ಬಂದ್ಬಿಡ್ತಾರೆ, ಹೇಳಲ್ಲ ಮಾಡಲ್ಲ. ಬಂದ್ಮೇಲೆ ನನಗೆ ಫ್ಲಾಶ್ ಆಯ್ತು, ಯಾಕೆಂದ್ರೆ ನೀನು ಮಾಕ್ಳಿ ದುರ್ಗ ಮಾಕ್ಳಿ ದುರ್ಗ ಅಂತ ನಿಮ್ಗೆ ತೋರಿಸ್ತಾ ಇದ್ದೆ. ಈ ಮನೆ ಹುಲ್ಲಿನ ಮನೆ ತೋರಿಸ್ತಾ ಇದ್ದೆ, ನಾನು ನೋಡ್ತಾ ಇದ್ದೆ ವಿಡಿಯೋಗಳು. ನನ್ನ ಹೆಂಡತಿ ಬೈತಾ ಇದ್ಲು, ನೀನು ಯಾವ್ದೋ ಶೀಟ್ ಹಾಕ್ಬಿಟ್ಟು ಪಫ್ ಶೀಟು ಅದು ಇದ್ರಲ್ಲಿ ಮನೆ ಮಾಡಿದ್ಯಾ, ಆ ಅರಮನೆ ಗಿರ್ಮನೆ ಅಂತ ಅನ್ಬಿಟ್ಟು. ನನಗೆ ಈ ತರ ಮನೆ ಬೇಕಾಗಿತ್ತು, ಹುಲ್ಲಿನ ಮನೆ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಬಂದು ನಿಲ್ಲಿಸಿದ ತಕ್ಷಣ ಫ್ಲಾಶ್ ಆಯ್ತಿಲ್ಲ, ಏಯ್ ನೀನ್ ಏನೋ ಯಲಹಂಕ ದಾಟಿದ ತಕ್ಷಣ ಹೋಗೋಣ ಹೋಗೋಣ ಅನ್ಕೊಂಡು ಅಂತ ಇದ್ದೆ ಅಂತ ಅನ್ಬಿಟ್ಟು ಇದ್ದಕ್ಕೆ ಇದಂಗೆ ಕರೆದ ಇದ. ಆಮೇಲೆ ಏ ವಾಸು, ಹೌದು ವಾಸು ಮನೆಗೆ ಬಂದಿದೀವಿ ಅಂತಂದ. ಹೇಗಿದೆಯಾ, ಏನು? ಬಹಳ ವರ್ಷ ಆಯ್ತು ನಿಮ್ಮ ಅಮ್ಮ ತೀರ್ಕೊಂಡ್ಮೇಲೆ, ಅಂದ್ರೆ ಜಯಶ್ರೀ ದೇವಿ ಅವರು, ಅವ್ರು ತೀರ್ಕೊಂಡ್ಮೇಲೆ ನೀನು ನೋಡ್ಲಿಲ್ಲ. ಇಲ್ಲ, ಒಂದಿನ ನಾನು ಮೀಟ್ ಮಾಡಿದ್ದು ಎಲ್ಲಿ ಅಂತಂದ್ರೆ ಮನೋಹರ್ ನಾಯ್ಡು ಮಗಳ ಮದುವೆನಲ್ಲಿ, ಅಥವಾ ಲಹರಿ ವೇಲು ಮಗಳ ಮದುವೆನಲ್ಲಿ. ನಮ್ಮ ತೆಲುಗು ವೀರ ನಟ ನಂದಮೂರಿ ಬಾಲಕೃಷ್ಣ ಅವ್ರು ಬಂದಿದ್ರು, ಅವ್ರ ಜೊತೆ ವೆಸ್ಟ್ ಎಂಡ್ ಹೋಟ್ಲಲ್ಲಿ ನಾನು ನಮ್ಮ ವೈಫು ನೀನು ಎಲ್ಲ ಮೀಟ್ ಮಾಡಿದ್ದು. ಬಹುಶಃ ಒಂದು 2 ವರ್ಷ ಆಯ್ತು ಅನ್ಸುತ್ತೆ. ಅದಾದ್ಮೇಲೆ ನಿನ್ನ ಮೀಟ್ ಮಾಡಲಿಲ್ಲ. ಹೇಗಿದೆಯಾ, ಹೇಗಿದೆ ನಿನ್ನ ಲೈಫು, ಏನು ನಿನ್ನ ತೋಟದ ಕತೆ ಏನು, ಹೇಗೆ? ಅವನು ಬರೀ ನನ್ನನ್ನ ಇದು ಮಾಡ್ತಿದ್ದ. ಇವತ್ತು ನೋಡಿದ್ರೆ ನಾನು ಮಾತಾಡ್ತಾ ಮಾತಾಡ್ತಾ ಬೇರೆ ವಿಷಯಗಳು ಮಾತಾಡ್ಕೊಂಡು ಬರ್ತಿದ್ದ, ತಗೊಂಡ್ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದ ನಾನು. ಇಲ್ಲ, ಯಾರೋ ಬರ್ತಾರೆ ಗೆಸ್ಟ್ ಅಂತ ಹೇಳಿದ್ರು. ಹೇಳಿದ್ ನನಗೆ ಯಾರೋ ಬರ್ತಾರೆ ಅಂದ್ರು. ನಾನು ಯಾರು ಮಾವು ಮಸ್ಲೆ ಓಸಲಿ ಸರಗಂದವರೆಲ್ಲ ಬಂದಿದ್ರಲ್ಲ, ಓ ಗೋಯಿನಾಣ ಬಂದಿದ್ರ ಇಲ್ಲಿ? ಓಕೆ ಓಕೆ. ಅದಕ್ಕೆ ಯಾರೋ ರಾಮಮೂರ್ತಿ ಅವರು ಬಂದಿದ್ರು, ಮಸ್ಲಿ ಯಾರು ಯಾರು ಅವ್ರು ಬರ್ಬೋದು ಅಂತ ಅನ್ಕೊಂಡೆ. ಸುಬ್ಬಣ್ಣ ಬರ್ತಾರೆ ಅಂತ ಅನ್ಕೊಂಡಿಲ್ಲ. ಸರಿ, ಎಲ್ಲ ಚೆನ್ನಾಗಿದೆ, ಮನೆ ಚೆನ್ನಾಗಿ ಕಟ್ಟಿದ್ಯಾ, ನಿನಗೆ ಬಾಯಿಗೆ ಬಂದು ಬೈಬೇಕು. ಮನೆ ಮುಂದೆ ಹಿಂಗೆ ಡ್ರೈ ಆಗಿ ಯಾರಾದ್ರು ಇಟ್ಕೊಳ್ತಾರ ನೋಡು, ಇಲ್ಲಿ ಸಿಮೆಂಟ್ ಹಾಕ್ಬಿಟ್ಟಿದ್ಯಾ, ಇಲ್ಲ ಏನ್ ಗೊತ್ತಾ, ಏನೋ ಒಂದ್ ಗಿಡಗಳು ಹಾಕ್ಬೋದಲ್ವಾ? ನೀರಿಲ್ವಾ, ನೀರಿನ ಪ್ರಾಬ್ಲಮ್? ನೋಡಿ, ಇಲ್ಲಿ ನಮ್ ಈಸ್ಟ್ ಗೆ ವಾಸ್ತು, ಇಲ್ಲಿ ಗಿಡ ಹಾಕಿದ್ರೆ ಹೈಟ್ ಆಗ್ಬಿಡುತ್ತೆ, ನನಗೆ ಸೂರ್ಯ ಬರಲ್ಲ. ಬೇಡ ಕಣಯ್ಯ, ಮೆಣಸಿನ್ಕಾಯಿ ಗಿಡ ಹಾಕಯ್ಯ ನೀನು, ಅದು ಬೇಜನ್ ಜಾಗ ಇದೆ ನನಗೆ. ಅದ್ ಇರ್ಲಿ, ಮನೆ ಮುಂದೆ ಹಿಂಗ್ ಒಣಗದಂಗ್ ಇರಬಾರ್ದಪ್ಪ. ಸಿಕ್ಕಾಪಟ್ಟೆ ಹಾವುಗಳು. ಅಯ್ಯೋ, ಈಗ ಹಾವಿರೋ ಜಾಗಕ್ಕೆ ನಾವು ಬಂದು ಸೇರ್ಕೊಂಡ್ಬಿಟ್ಟು ಹಾವುಗಳು ಬರ್ತವೆ ಅಂತಂದ್ರೆ ಅದ್ರ ತಪ್ಪ ನಮ್ ತಪ್ಪ? ಇಲ್ಲ, ನಾವು ನಮ್ ತಪ್ಪೆ. ನನ್ಗೆ ಗೊತ್ತ. ದಯವಿಟ್ಟು ನೆಕ್ಸ್ಟ್ ಟೈಮು ನಿನ್ನ ಈ ತೋಟದ ಮನೆಗೆ ಒಂದ್ ಹೆಸರಿಟ್ಟ, ನಾನೇನೋ ಒಂದ್ ಬಿಲ್ವಾ ಅಂತ ಇಟ್ಕೊಂಡಿದ್ದೀನಿ, ನೀನೇನೋ ಒಂದ್ ಹೆಸರಿಡು ಸುಂದರವಾದ, ಅಥವಾ ವಾಸು ತೋಟ ಅಂತ ಇಟ್ಕೋ. ಇಲ್ಲ, ಅಮ್ಮನ ಆಶೀರ್ವಾದ ಅಷ್ಟೇ. ಅಮ್ಮನ ಆಶೀರ್ವಾದ ಇಟ್ಕೋ. ಇಟ್ಕೊಂಡ್ಮೇಲೆ ಇಲ್ಲಿ ಬರುವಾಗ ನೋಡು, ಈ ಸಗಣಿ ಸಾರಿಸಿದಾರಲ್ಲ, ಇಷ್ಟು ಜಾಗ ಬಿಟ್ಬಿಟ್ಟು ಇನ್ನು ಉಳಿದಷ್ಟು ಹಸಿರು ಇರ್ಬೇಕು. ನನ್ಗೆ ಕಣ್ಣು ಬಿಟ್ಟರೆ ಬೆಳಗ್ಗೆ ಎದ್ದಿದ ತಕ್ಷಣ ಹಸಿರು ಕಾಣಿಸ್ತದೆ. ಅದು ಹೊರಗಡೆ ಆಯ್ತು, ಬೇಲಿ ಹಾಕ್ಬಿಟ್ಟಿದ್ಯಲ್ಲ, ಬೇಲಿ ಹೊರಗಡೆ ಹಾಕಿ ನಿನ್ ಕಾಲು ಇಟ್ಕೊಂಡಿದ್ಯಾ? ಈಗ ಕಾರ್ ಬರುತ್ತೆ ಹೋಗುತ್ತೆ, ಏನಾದ್ರು ಪಾರ್ಟಿ, ಏನಾಗ್ಲಿ ಏನು ಪಾರ್ಟಿ ಮಾಡಿದ್ರು ಕಾರ್ ಬರೋದಕ್ಕೆ ಬಿಟ್ಬಿಡು. ನೋಡು, ಆ ಜಾಗ ಕಲ್ ಕೂತ್ಕೊಳಕ್ ಹಾಕಿದ್ದೀರಾ, ಅಲ್ಲಿಂದ ಹಂಗೆ ಇಟ್ಬಿಡು. ನನಗೆ ಈಗ ನಾನು ನನ್ನ ತೋಟದಲ್ಲಿ ನನ್ನ ಹೆಂಡತಿ ಸಲುವಾಗಿ, ನನ್ನ ಶ್ರೀಮತಿ ಸಲುವಾಗಿ ನಾವು ತೆಲುಗಲ್ಲಿ ಪೂರಿ ಗುಡಿಸಲು ಅಂತೀವಿ, ಅಂದ್ರೆ ಹುಲ್ಲಿನ ಮನೆ ಅಂತ ಕನ್ನಡದಲ್ಲಿ. ಇದ್ರ ತರದ್ದು ನನಗೆ ಈ ಕೆಲಸಗಾರರು ನನಗೆ ನನ್ನ ತೋಟದತ್ತ ಸಿಕ್ಕಿಲ್ಲ.
ನಾನು ಅರ್ಜೆಂಟ್ ಆಗಿ ಶೀಟ್ ಹಾಕಿಬಿಟ್ಟೆ ನನಗೆ ದಯವಿಟ್ಟು ಈ ತರದ ಕೆಲಸಗಾರನ ಕಳಿಸ್ಕೊಡು ಅರ್ಜೆಂಟ್ ಆಗಿ ನಾನು ಅವಳ ಸಲುವಾಗಿ ಒಂದು ಗುಡಿಸಲು ಮಾಡಬೇಕು ಅವಳು ಹುಟ್ಟಿದ್ದೆ ಈ ತರ ಗುಡಿಸಲಲ್ಲಂತೆ ನನ್ನ ಹೆಂಡತಿ ಗುಡಿಸಲಿನ ಅರಮನೆ ಅದು ಇರ್ಲಿ ನನಗೆ ಈ ತರದ ಬೇಕು ನೋಡಿ ಈ ತರ ಬೇಕು ಈ ತರ ಮೇಲ್ಗಡೆ ಹುಲ್ಲು ಇರಬೇಕು ಆದರೆ ಇದು ತುಂಬಾ ಚೆನ್ನಾಗಿ ಮಾಡಿದ್ಯಾ ನೀನು ಇದನ್ನ ಸಗಣಿ ಸಾರಿಸಬೇಕಾಯ್ತು ಯಾಕೆ ತಲೆ ಸಾಕ್ಬಿಟ್ಟಿದ್ಯಾ ಇದು ಮೇಂಟೆನೆನ್ಸ್ ಪ್ರಾಬ್ಲಮ್ ಈಗ ನಾನು ಅವರ ಹೆಂಗಸರು ಬರಲ್ಲ ವಾರಕ್ಕೆ ಯಾವಾಗಲೂ ಬರೋದು ನಾನೇ ವರ್ಸ್ಕೋಬೇಕು ನಾನು ಸಗಣಿ ಸಾರಿಸ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ ಇಲ್ಲಿ ಅದಕ್ಕೆ ಟೈಮ್ಸ್ ಇರೋದ್ರಿಂದ ಅಲ್ಲ ಆಫ್ ಕೋರ್ಸ್ ಗೆದ್ದು ಬರುತ್ತೆ ಸಗಣಿ ಅಂದ್ರೆ ಒಂದು ಒಂದು ಒಂದೇ ಒಂದು ವಿಷಯ ಹೇಳ್ತೀನಿ ಅಲ್ಲಿ ಬರ್ತಾರೆ ಯಾವಾಗಲೂ ಬಂದ ಅಭಿನಯ ತರಂಗ ಸಂಡೇ ಸ್ಕೂಲ್ ಆಫ್ ಡ್ರಾಮಾ ಅನ್ಬಿಟ್ಟು 1980 ರಲ್ಲಿ ಮಾಯಾರಾವು ದಿವಂಗತ ಮಾನು ಮನಪ್ಪ ಗುತ್ತಿಗೆರಿ ಮನಪ್ಪ ಮಾನು ಅವರು ಅವರು ಎಸ್ ಮೂರ್ತಿ ಅಶೋಕ್ ಬಾದ್ರದಿನಿ ನಾನು ವಿಜಯಮ್ಮ ನಮ್ಮ ಬಿ ಸುರೇಶ್ ಅವರ ತಾಯಿ ನಾವೆಲ್ಲ ಟ್ರಸ್ಟಿ ಆಗಿ ಕಲಾ ಮಂದಿರದಲ್ಲಿ ಹನುಮನ್ ನಗರದಲ್ಲಿ ಒಂದು ರಂಗಭೂಮಿಗೆ ಒಂದು ಸ್ಕೂಲ್ ಮಾಡಬೇಕು ಇನ್ನಷ್ಟು ತರ ಅಂತ ಅನ್ಬಿಟ್ಟು ಅಂತೆಲ್ಲ ಸ್ಟಾರ್ಟ್ ಮಾಡಿ ನಾವು ಈ ತರ ಒಂದು ಮಾಡಿದ್ವಿ ಅವಾಗ ಅಲ್ಲಿ ಹನುಮನ್ ನಗರದ ಒಂದು 3 4 5ನೇ ಕ್ಲಾಸ್ ಅಲ್ಲಿ ಅದನ್ನ ಮಾಡಿದ್ವಿ ನಾವು ರಾಮಾಂಜನೇಯ ಗುಡ್ಡದ ಕೆಳಗಡೆ ನಾನು ಅಶೋಕ್ ಬಾದ್ರದಿನಿ ಎವ್ರಿ ಡೇ ಅಲ್ಲಿ ಮಲಗ್ತಾ ಇದ್ವಿ ಇದೇ ತರ ಗುಡಿಸ್ಲ ಇದೇ ತರ ಇದು ಹಚ್ಚ ಹಾಕಿದ್ವಿ ದೊಡ್ಡದು ನಿನ್ನ ಮನೆಗಿನ ದೊಡ್ಡ ಜಾಗ ರಾತ್ರಿ ಹೊತ್ತು ಚಾಪೆ ಹಾಕೊಂಡು ನಾವು ಮಲಗಿದ್ರೆ ನಾವು ಬೆಳಗ್ಗೆ ಎದ್ದ್ರೆ ನಮಗೆ ಇಲ್ಲೆಲ್ಲ ಇದಾಗೋದು ಏನು ಅಂದ್ರೆ ಗೆಜ್ಜಲು ಇಲ್ಲೆಲ್ಲ ಬಂದ್ಬಿಟ್ಟಿರೋದು ಅಂದ್ರೆ ರಾತ್ರಿ ಚಾಪೆ ಮೂಲಕ ಅಂದ್ರೆ ಸಗಣಿ ಸಾರಿಸಿದ್ವಿ ಸಗಣಿ ಒಳ್ಳೇದೇ ಇಲ್ಲ ಅಂತಿಲ್ಲ ಅದು ಮೇಂಟೇನ್ ಮಾಡೋದು ಕಷ್ಟ ಚೆನ್ನಾಗಿದೆ ಬಹಳ ಚೆನ್ನಾಗಿರೋ ಟೈಲ್ಸ್ ಹಾಕಿದ್ಯಾ ಮತ್ತೆ ಇನ್ನೇನು ವಿಶೇಷ ಅಮ್ಮ ಸತ್ತೋದ್ಮೇಲೆ ಹೆಚ್ಚು ಕಮ್ಮಿ 2 ವರ್ಷ ಆದ್ಮೇಲೆ ನಾವು ಇವತ್ತು ನೋಡಿದೀವಿ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಮುಂದೆ ಅಮ್ಮ ಅವ್ರು ಬಾಡಿ ತಂದಾಗ ನೀನು ಚಿನ್ನಿ ಎಲ್ಲಾದ್ರೂ ಮಾತಾಡಿಸಿದ್ ಬಿಟ್ರೆ ಬಾಲಕೃಷ್ಣ ಅವರ ಜೊತೆ ಮೀಟ್ ಮಾಡಿದ್ ಬಿಟ್ರೆ ಮತ್ತೆ ಮಾಡಿಲ್ಲ ಮನೆ ತೋರಿಸ್ ಬಾ ಇದೇನ್ ಇದು ರೂಮು ಸುಮ್ಮನೆ ಒಂದು ಆಚೆ ಕಡೆ ಏನಾದ್ರೂ ಡ್ರೈವರ್ ಇವರಿಗೆ ಯಾರಿಗಾದ್ರೂ ಒಂದು ಸೆಪರೇಟ್ ಒಂದು ರೂಮ್ ಇರ್ಲಿ ಅಂತ ಹೇಳಿ ಮನೆ ಒಳಗಡೆ ಬರದೇ ಇರೋರು ಇರ್ತಾರಲ್ಲ ಹೌದು ಸೊ ಇಲ್ಲಿ ಯಾರಾದ್ರೂ ಬಂದ್ರು ಸಿಂಗಲ್ ಆಗಿ ಅಂತ ಹೇಳಿ ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ಮಾಡಿದ್ದೀನಿ ಅದೊಂದು ಏನು ಇವಾಗ ನಾನು ಪ್ರಾಬ್ಲಮ್ ಅಂದ್ರೆ ಇದು ಮಾಡಬೇಕು ಅಂತ ಇರೋದ್ರಿಂದ ಮಳೆನಲ್ಲಿ ಸೋರೋದಿಗೆ ಇರೋದು ಏನಿಲ್ಲ ಇಲ್ಲ ಏನ್ ಮಾಡಿದ್ರು ಗೊತ್ತಾಯ್ತು ಫಸ್ಟ್ ಚಾಪೆ ಹಾಕಿದ್ದೀನಿ ಹೌದು ಚಾಪೆ ಮೇಲೆ ಇದು ಈ ಕೃಷಿ ಹೊಂಡಕ್ಕೆ ಬರುತ್ತೆ ಟಾರ್ಪಲ್ ಹೌದು ಟಾರ್ಪಲ್ ಹಾಕಿದ್ದೀನಿ ಅದ್ರ ಮೇಲೆ ಗರಿಯ ಹುಲ್ಲು ಹುಲ್ಲು ಹಂಗಾಗಿ ಸೋರಲ್ಲ ಅದಕ್ಕೆ ಸ್ವಲ್ಪ ಮೊನ್ನೆ ಎಲ್ಲ 4 ತಿಂಗಳು ಮಳೆ ಬಂತಲ್ಲ ಬೆಂಗಳೂರು ಎಲ್ಲ ಮೊಳ್ಳು ಮಳೆ ಎಲ್ಲ ಸೋರ್ತು ನಮ್ಮ ಮನೆ ಸೋರಿಲ್ಲ ಎಲ್ಲ ಮಿಕ್ಸ್ಡ್ ಟೈಲ್ಸ್ ಹುಡುಕೊಂಡು ಬಂದಿದ್ಯಾ ಎಲ್ಲ ಸೆಕೆಂಡ್ ಹ್ಯಾಂಡ್ ಎಲ್ಲ ಸಿಕ್ತೋ ಅಲ್ಲಿ ಯಾವ ಚೀಪ್ ಅದಕ್ಕೆ ಬರೋದು ಹಾಕೋದು ಅಷ್ಟೇ ಬಟ್ ಇದೆಲ್ಲ ಫಸ್ಟ್ ಹ್ಯಾಂಡ್ ಒಂದೇ ತರ ಇದೆ ಇದೆಲ್ಲ ಒಂದೇ ತರ ಒಂದೇ ತರ ಇದೆ ತೋರ್ಸ್ಪ ಮನೆ ನೋಡೋಣ ಇದು ನಾರ್ತ್ ಈಸ್ಟ್ ವಾಸ್ತು ಗಾಸ್ಕ ಬಾಗ್ಲ ಎರಡು ಬಾಗ್ಲ ಇಟ್ಟಿದ್ಯಾ ಎರಡು ಬಾಗ್ಲ ಹ್ಮ್ ಎಲ್ತು ವೆಲ್ತು ಎರಡು ಇರಬೇಕು ನಾನು ತೋಟದಲ್ಲಿ ಹಂಗೆಲ್ಲ ಏನು ಇಟ್ಟಿಲ್ಲ ಒಂದೇ ಒಂದು ಬಾಗಿಲು ಇಟ್ಟಿದ್ದೀನಿ ಯಾಕೆಂದ್ರೆ ಅಲ್ಲಿ ಅಲ್ಲ ನಾನು ವಾಸ್ತು ನಂಬ್ತೀನಿ ನಿಮ್ಮಮ್ಮ ಜಯಶ್ರೀ ಈ ವಾಸ್ತು ಅಂದಾಗ ನನಗೊಂದು ವಿಷಯ ಜ್ಞಾಪಕ ಬರುತ್ತೆ ನನ್ನ ನಮಸ್ಕಾರ ಯಾವಾಗಲೂ ಮಾತಾಡ್ತಿದ್ವಿ ನಾರಾ ಜಯಶ್ರೀ ದೇವಿ ಅವರು ನನ್ನ ಮನೆಗೆ ಬಂದ್ರು ಒಂದ್ಸತಿ ಅವಾಗ ಮಣಿ ಸಿನಿಮಾ ಆಗಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಜಯಶ್ರೀ ದೇವಿ ಅವರು ನಮ್ಮ ಮನೆಗೆ ಬಂದ್ರು ಮನೆಗೆ ಬಂದು ನೀಲಂಬರಿ ಆಗಿತ್ತು ಮಣಿ ಸಿನಿಮಾ ಆಗಿರ್ಲಿಲ್ಲ ನನ್ನ ಹತ್ರ ದುಡ್ಡಿಲ್ಲ ಮಣಿ ಸಿನಿಮಾ ಮಾಡಕ್ ಹೊರಟಿದ್ದೆ ಮನೆ ನೋಡ್ಬಿಟ್ಟು ಸುಬೋರೆ ಎಕ್ಸ್ಟ್ರಾಡಿನರಿ ವಾಸು ಅಂತ ವಾಸ್ತು ಅಂದ್ರು ವಾಸು ಅಲ್ಲ ವಾಸ್ತು ದೇಸಾಯಿ ಮನೆ ಡೌನ್ಗೆ ಡೌನ್ಗೆ ಇದ್ವಿ ರಾಧಿಕಾ ನಮ್ಮ ಮನೆ ಪಕ್ಕದಲ್ಲಿ ತೋರಿಸಿದ್ವಿ ಅವೆಲ್ಲ ಬಿಡಿ ಹಳೆ ಕತೆ ಇವತ್ತು ರಾಧಿಕಾ ಅವ್ರು ಎಲ್ಲಿದ್ದಾರೆ ಅವೆಲ್ಲ ಕತೆ ಬೇಡ ಸುಮಾರು ಜನ ಬೆಳೆಸಿದೀವಿ ಅದೆಲ್ಲ ಆಯ್ತು ತೋರಿಸಿದ್ ನೀವೆ ಅವರು ಅದ್ಭುತವಾದ ವಾಸ್ತು ಅಂದ್ರು ಅವತ್ತು ನನ್ನ ಜೋಬಲ್ಲಿ 20 ರೂಪಾಯಿ ಇರ್ಲಿಲ್ಲ ನಮ್ಮ ಟೈಮ್ ನಮ್ಮ ಗ್ರಹಗತಿ ಇದನ್ನ ಹೇಳಬೇಕು ಅಂದ್ರೆ ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ ಸೂಕ್ಷ್ಮವಾಗಿ ನಾನು ಸೂರಿ ಮತ್ತು ಯೋಗರಾಜ್ ಭಟ್ ಮಡ್ರಾಸ್ ಅಲ್ಲಿ ಪ್ರಸಾದ್ ಲ್ಯಾಬ್ ಪಕ್ಕದಲ್ಲಿ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಿ ಮಣಿ ಸಿನಿಮಾ ಕೆಲಸ ಮಾಡ್ಬೇಕಾದ್ರೆ ಅಕ್ಷಯ್ ಅಂದ್ಬಿಟ್ಟು ಒಂದು ಹೋಟ್ಲ್ ಇತ್ತು ಅಕ್ಷಯ ಹೋಟ್ಲ್ ಅಂತ ಪ್ರಸಾದ್ ಇಎಫ್ಎಕ್ಸ್ ಎದುರುಗಡೆ ಇಲ್ಲ ಇಲ್ಲ ಪ್ರಸಾದ್ ಇಎಫ್ಎಕ್ಸ್ ಎದುರುಗಡೆ ಸಾಲಿಗ್ರಾಮ ಊರು ಒಳಗಡೆ ಅಲ್ಲಿದ್ದು ಟಿಫನ್ ಮಾಡ್ತಾ ಇದ್ವಿ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ ನೋಡ್ಬಿಟ್ಟು ಸಪ್ಲೈಯರ್ ಅದ ಸಪ್ಲೈಯರ್ ಅಲ್ಲ ಆತ ಓನರ್ ಅಂತ ಆಮೇಲೆ ಗೊತ್ತಾಯ್ತು ಬಂದ್ರು ಯಾವೂರು ಸರ್ ಏನು ಅಂದ್ರೆ ಹಿಂಗೆ ಪಿಕ್ಚರ್ ಮಾಡ್ತಾ ಇದ್ವಿ ಹಾಗೆ ಮಾತಾಡಿದ್ವಿ ನೋಡಿ ಸರ್ ಕ್ಯಾಶ್ ಮೇಲೆ ಕೂತಿದ್ದಾರೆ ಅವರು ನನ್ನ ತಂದೆ ಸರ್ ನಾನು ಓನರ್ ಕೆಲಸಗಾರ ಪ್ರಾಬ್ಲಮ್ಮು ನಾನು ಸಪ್ಲೈ ಮಾಡ್ತಾ ಇದ್ದೀನಿ ಅಂತಂದ್ರು
ಕ್ಯಾಶ್ ಎಲ್ಲ ಬಿಲ್ ಆದ್ಮೇಲೆ ಟಿಫನ್ ಮಾಡ್ಬಿಟ್ಟು ಅಲ್ಲಿ ಬಿಲ್ ಕೊಡಕ್ಕೆ ಹೋದ್ವಿ. ಪ್ರತಿದಿನ ಆ ಹೋಟ್ಲಲ್ಲೇ ಟಿಫನ್ ಮಾಡ್ಕೊಂಡು ಅಲ್ಲಿಂದ ನಮ್ಮ ಬರ್ಣೇಶ್ ಸ್ಟುಡಿಯೋ ಅಂದ್ರೆ ಬಾಲಾಜಿ ಸ್ಟುಡಿಯೋಗೆ ಬರ್ಣೇಶ್ ಸ್ಟುಡಿಯೋನ ಬಾಲಾಜಿ ಅಂತ ಮಾಡಿದ್ವಿ. ಫಸ್ಟ್ ಪಿಕ್ಚರ್ ಮಿಕ್ಸಿಂಗ್ ಮಾಡಿದ್ವಿ, ಮಣಿ ಪಿಕ್ಚರು. ಮಿಕ್ಸಿಂಗ್ಗೆ ಹೋಗ್ತಾ ಇದ್ವಿ, ಬರುವಾಗ ಅವ್ರೊಂದು ಮಾತು ಹೇಳಿದ್ರು, ಹಣ್ಣಲ್ಲೇ ಚಿಗುರಿದಾಗ ಸಿನಿಮಾ ಅವರೇ ಪ್ರೊಡ್ಯೂಸ್ ಮಾಡಿದ್ರು, ನಮ್ಮ ಅಪ್ಪನೇ ಪ್ರೊಡ್ಯೂಸ್ ಮಾಡಿದ್ರು ಅಂದ್ರು. ಹಣ್ಣಲ್ಲೇ ಚಿತ್ರದ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು, ಅವ್ರ ಜೊತೆ ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸನೂ ಮಾಡಿದ್ದೀನಿ, ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಒಂದು ಮುತ್ತಿನ ಕಥೆಯಲ್ಲಿ ಆಕ್ಟಿವ್ ಮಾಡಿದ್ದೀನಿ. ಏನಾದರೂ ಸರಳತೆ ಅನ್ನೋದು ನಮ್ಮ ಜೀವನದಲ್ಲಿ ಮೈಗೂಡಿಸ್ಕೋಬೇಕು ಅಂದರೆ ಅಣ್ಣ ಅವ್ರನ್ನ ನೋಡಿ ಕಲಿಬೇಕು ನಾವು. ನಾನು ಹೆಚ್ಚು ಕಡಿಮೆ ಒಂದು 30 ದಿನಗಳ ಕಾಲ ಒಂದು ಮುತ್ತಿನ ಕಥೆ ಶಂಕರ್ನಾಗ್ ಅವರ ಒಂದು ಸಹವಾಸದಿಂದ ಒಂದು ಮುತ್ತಿನ ಕಥೆಯಲ್ಲಿ ಆಕ್ಟ್ ಮಾಡಿದೆ. ಅವರು ಒಂದು ಮಾತಂದ್ರು, ಎಷ್ಟು ಚೆನ್ನಾಗಂದ್ರು ಅಂದ್ರೆ, ಏನಾಯ್ತು ಯಾಣದಲ್ಲಿ ಶೂಟಿಂಗ್ ಆಯ್ತು, ಗೋಕರ್ಣ ಶೂಟಿಂಗ್ ಆಯ್ತು, ಕೋಡ್ಕಣಿಲಿ ಶೂಟಿಂಗ್ ಆಯ್ತು, ಮತ್ತೆ ಕಾಯ್ಕಿಣಿಲಿ ಶೂಟಿಂಗ್ ಆಯ್ತು, ಜಯತ್ ಕಾಯ್ಕಿಣಿ ಅವರ ಊರಲ್ಲಿ ಎಲ್ಲ ಕಡೆ ಶೂಟಿಂಗ್ ಆಯ್ತು. ಅವಾಗ ಅವ್ರೊಂದು ಮಾತಂದ್ರು, ಯಾಕೆ ಸಿನಿಮಾ ನಿಮ್ಗೆ ವರ್ಕೌಟ್ ಆಗಿಲ್ಲ ಅಂದ್ರು. ಚೆನ್ನಾಗೆ ವರ್ಕೌಟ್ ಆಯ್ತು, ಆಮೇಲೆ ಇನ್ನೊಂದು ಸಿನಿಮಾಗಾಯ್ತು, ಟೈಮ್ ಸರಿ ಇಲ್ಲ. ಶನಿ ಪರಮಾತ್ಮ ಮೇಲ್ಗಡೆ ಹಾರಾಡ್ತಿದ್ನಂತೆ, ಮೇಲ್ಗಡೆ ಶನಿ ಪರಮಾತ್ಮ ಹಾರಾಡ್ತಿದ್ನಂತೆ, ಅವ್ರ ತಲೆ ಕೂದಲು ಸ್ವಲ್ಪ ಸ್ವಲ್ಪ ಹೋಗ್ತಾ ಇತ್ತಂತೆ. ಶನಿ ಪರಮಾತ್ಮನ್ಗೆ ಒಂದು ರನ್ವೇ ಬೇಕಾಗಿತ್ತಂತೆ, ಏನೇಳಿ ಬಂದು ಇಳಿಯೋದಿಕ್ಕೆ. ನನ್ನ ತಲೆ ಮೇಲೆ ಬಂದು ಕೂತ್ಕೊಂಡ ಶನಿ ಪರಮಾತ್ಮ, ಇದ್ದಿದ್ದೆಲ್ಲ ಕಳೆದು ಬಿಟ್ಟೆ. ನಾನು 4 ಸಿನಿಮಾ ಮಾಡಿದೆ, ಹೋಟ್ಲು ಓನರ್ ಹಣ್ಣಲೇ ಚಿಗುರಿದಾಗ ಪ್ರೊಡ್ಯೂಸರ್ ಅವ್ರ ಹೆಸರು ನನ್ಗೆ ಹೇಳಿದ್ರು, ಒಂದು ನೆನಪಿಲ್ಲ. ಹಾಗೆ ನೀಲಾಂಬರಿ ಮತ್ತು ಮಣಿ ಸಿನಿಮಾ ನನ್ನ ಕೂದಲು ಉದುರೋದಕ್ಕೆ ಶುರು ಆಯ್ತು. ನೋಡಿ ಇಲ್ಲಿ ಹೆಂಗಿದೆ ಕೂದಲು, ಕೂದಲು ಉದುರಕ್ಕೆ ಪೂರ್ತಿ ಹೋಗ್ಬಿಟ್ಟಿದೆ. ಇಲ್ಲಿ ಒಂದ್ ಸ್ವಲ್ಪ ಇದೆ, ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನನ್ನ ವೈಫು ಇರ್ಲಿ ಇರ್ಲಿ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಫ್ಯಾಕ್ಟ್ಸ್ ಮಾತಾಡ್ಬೇಕು ನಾವು, ಯಾವತ್ತು ಜನಗಳಿಗೆ ತಪ್ಪು ದಾರಿ ತೋರಿಸ್ಬಾರ್ದು ನಾವು. ಅರ್ಥ ಆಯ್ತಾ? ಆ ಮಾತು ಇವತ್ತಿಗೂ ನನಗೆ ತಲೆನಲ್ಲಿದೆ. ಅವರು ಅಕ್ಷಯ್ ಹೋಟೆಲ್ ಓನರ್, ಹುಚ್ಚು 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 ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ ಅಂತ ಒಂದು ಗಾದೆ ಇದೆಯಲ್ಲ, ಆ ತರ ಗಾದೆ ಪ್ರಕಾರ ಸಿನಿಮಾ 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 ಅಂತ 51 ವರ್ಷ ಆಯ್ತು ಸಿನಿಮಾಗೆ ಬಂದು. ಬಹಳಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದೆ, ಬಹಳಷ್ಟು ಜನನ್ನ ಬೆಳೆಸ್ದೆ, ಬಹಳಷ್ಟು ಜನನ್ನ ನಾನು ಬಿಡಬಾರ್ದು. ಅದು ಬೇರೆ ತರ ಅದು ಅರ್ಥಗಳಾಗುತ್ತೆ. ಈಗ ನಿಮ್ಮ ಎಲ್ಲ ಓಕೆ, ನಿಮ್ಮ ಮನೆ ಅನ್ನೋ ಸಿನಿಮಾ ನಾವು ಅಮ್ಮವ್ರು ಫಸ್ಟ್ ಡೇ ನೋಡ್ಬಿಟ್ಟು ನಿಮ್ಗೆ ಫೋನ್ ಮಾಡಿದ್ವಿ, ಮಾಡಿದ್ರೆ ಅದ್ಭುತವಾದ ಸಿನಿಮಾ ಅಂತ ಹೇಳ್ಬಿಟ್ಟು ಯೋಗರಾಜ್ ಭಟ್ರ ಫಸ್ಟ್ ಡೈರೆಕ್ಟರ್. ಹೌದು. ಆ ಹುಡುಗನ ಚೆನ್ನಾಗಿ ಮಾಡಿದ್ದ, ಅವು ಹೀರೋಯಿನ್ ಉಮಾ ಎಕ್ಸ್ಟ್ರಾಡಿನರಿ ಮಾಡಿದ್ರು, ಅದ್ಭುತವಾದ ಸಿನಿಮಾ ಅದು. ನ್ಯಾಷನಲ್ ಅವಾರ್ಡ್ ಬರ್ಬೇಕಾದಂತ ಸಿನಿಮಾ ಅದು. ನ್ಯಾಷನಲ್ ಅವಾರ್ಡ್ ಕಳಿಸೋದಕ್ಕೆ 65,000 ರೂಪಾಯಿ ಖರ್ಚಾಗ್ತಿತ್ತು ಅವತ್ತಿನ ದಿನ. ಆ ದುಡ್ಡು ನನ್ನ ಇರಲಿಲ್ಲ. ಅದು 2 ತಿಂಗಳಾದ್ಮೇಲೆ ಉಮಾಶಿ ಫೋನ್ ಮಾಡಿದ್ರು, ಯಾಕೋ ಗೆಳೆಯ ಕಳಿಸ್ಲಿಲ್ಲ ಅಂದ್ರು, ನನ್ನ ಹತ್ರ ದುಡ್ಡಿರ್ಲಿಲ್ಲ ಅಮ್ಮ ಕಳಿಸ್ಲಿಲ್ಲ ಅಂತಂದೆ. ನನ್ಗೆ ಹೇಳಿದೆ ನಾನು ಕಳಿಸ್ತಿದ್ದೆ, ಒಂದು ಒಳ್ಳೆ ಅವಕಾಶ ನಾನು ಮಿಸ್ ಮಾಡ್ಕೊಂಡೆ ಅಂದ್ರು. ಇರ್ಲಿ, ಅದೆಲ್ಲ ಒಂದು ಇತಿಹಾಸ. ಅದು ಹೇಳಿದ್ರಲ್ಲ, ಅವ್ರ ಅಕ್ಷಯ್ ಹೋಟ್ಲು ಓನರ್ ಅಣ್ಣಲೇ ಚಿರುಗುರಿದಾಗ ಪ್ರೊಡ್ಯೂಸರು, ಆ ಮಾತು ಇವತ್ತಿಗೂ ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಶನಿ ಪರಮಾತ್ಮ ಟ್ರಾವೆಲ್ ಮಾಡ್ತಾ ಇದ್ದ, ನನ್ನ ತಲೆ ಮೇಲೆ ಬಂದು ಕೂತ್ಕೊಂಡ, ಕೂದಲು ಉದುರಿತ್ತು, ರನ್ವೇ ಬೇಕಾಗಿತ್ತು ಶನಿವಾರ ಪ್ರೊಡ್ಯೂಸರ್ಗೆ. ಅದಲ್ಲ, ನನ್ನ ಕೂದಲು ಉದುರಿತ್ತು, ಬಂದು ಬಂದು ಕೂತ್ಕೊಂಡ. ಅಪ್ಸ್ ಅಂಡ್ ಡೌನ್ಸು. ಯೋಗರಾಜ್ ಭಟ್ಟು ಸೂರಿ ಬೆಳೆದ್ರು, ಬೆಳೀತಾ ಇದ್ದಾರೆ, ಬೆಳೀತಾ ಇದ್ದಾರೆ, ಬೆಳೀತಾ ಇದ್ದಾರೆ. ನಾವು ಇಳಿತಾ ಇದ್ದೀವಿ, ಇಳಿತಾ ಇದ್ದೀವಿ, ಇಳಿತಾ ಇದ್ದೀವಿ. ಅವ್ರು ಚೆನ್ನಾಗಿರ್ಲಿ, ಎಲ್ಲ ಚೆನ್ನಾಗಿರ್ತಾರೆ. ಸರ್ವೇ ಜನ ಸುಖಿನೊಬ್ಬ ಅಂತ ಹೇಳ್ತಾರಲ್ಲ, ಅವ್ರು ಚೆನ್ನಾಗಿರ್ಬೇಕು. ಬಾ, ನೀವು ಚೆನ್ನಾಗಿ ಸ್ಟುಡಿಯೋ ಮಾಡಿ, ಬಾಲಾಜಿ ಸ್ಟುಡಿಯೋ ಮಾಡಿದ್ದೀರಾ? ಮಾಡಿದೀವಿ. 700 ಪಿಕ್ಚರ್ ಮಾಡಿದೀನಿ ಮಾರಾಯ ನಾನು ನನ್ನ ಸ್ಟುಡಿಯೋನಲ್ಲಿ. ನಮ್ಮಂತವ್ರಿಗೆಲ್ಲ ಕಾಸಿಲ್ಲ ಅಂದ್ರು ಎಲ್ಲ ಕೊಟ್ಟು ಕಳಿಸ್ತೀರ ಏನಾದ್ರು? ಅದು ಕೊಟ್ಟಿಂಗ್ ಸಾಂಗ್ ಏನಾದ್ರು ಅದೇ ನನ್ನ ಜೀವನ. ಕಾಸಿಲ್ಲ ಅಂದ್ರೆ ಕೊಟ್ಟು ಕಳಿಸಿದ್ರ ತುಂಬಾ ಸರಿ. ನನ್ನ ಜೀವನದಲ್ಲಿ ಮಾಡಿದಂತ ದೊಡ್ಡ ತಪ್ಪದು. ಈಗ ನಾವೆಲ್ಲ ಏನಕ್ಕೆ ನೆನ್ಸ್ಕೊಂತೀವಿ ಹೇಳಿ, ಯಾವತ್ತು ಒಂದ್ ದಿವಸ ಹೆಲ್ಪ್ ಮಾಡಿದೀರ? ಹೆಲ್ಪ್ ಮಾಡಿದಿರ ಆ ಟೈಮಲ್ಲಿ. ಆ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ನಿಮ್ದು ಒಂದು ಕೊಡುಗೆ ಇದೆ. ಇನ್ನ ಕಾಸು ಕೊಡ್ಬೇಕಾಗಿತ್ತು, ಅಮ್ಮ ಅವ್ರು ಹೊರಟೋಗ್ಬಿಟ್ರು, ನಾನು ಯಾವಾಗ ಒಳ್ಳೇದಾದ್ರೆ ನಾನೇ ಕೊಡ್ತೀನಿ. ಮಂಜುನಾಥ ಕನ್ನಡ ಸಿನಿಮಾ ಅದು, ದುಡ್ಡು ಬಂತು, ಕನ್ನಡ ಬಂತು, ತೆಲುಗು ಡಬ್ ಮಾಡಿದ್ದು. ಇವತ್ತು ನಿಮ್ಮ ಅಮ್ಮ ಕೊಟ್ಟಿದ್ದಂತ 2.5 ಲಕ್ಷ ರೂಪಾಯಿ ಚೆಕ್ ನನ್ನ ಹತ್ರ ಇದೆ. ನಾನು ಕೊಡ್ತೀನಿ. ಬೇರೆಯವ್ರು ಆಗಿದ್ರೆ ಅದನ್ನ ಬೇರೆ ರೀತಿ ಆಕ್ಷನ್ ತಗೊಳ್ತಾ ಇದ್ರು. ಒಳ್ಳೆ ಸಿನಿಮಾ ಮಾಡ್ತೀನಿ, ನಾನು ಮತ್ತೆ ಮೇಲ್ ಬರ್ತೀನಿ, ನಿಮ್ಗೆ ಕೊಡ್ತೀನಿ 2.5 ಲಕ್ಷ. ಖಂಡಿತ ಬಾ ಬಾ ಬಾ. ಕನ್ನಡದ ಚಿತ್ರ ನಿರ್ಮಾಪಕರು ನಿರ್ದೇಶಕರು ಕೊಟ್ಟಂತ ಚೆಕ್ಗಳನ್ನ ನಾನು ನಾನು ಕೋರ್ಟಲ್ಲಿ ಹಾಕಿ ಬೌನ್ಸ್ ಮಾಡಿ ಕೂತ್ಕೊಂಡ್ರೆ ನನ್ನ ಉಳಿದಂತ ಜೀವನ ನಾನು ಹ್ಯಾಪಿ ಆಗಿರ ಸಾಧ್ಯ ಇಲ್ಲ. ಬರೀ ಕೋರ್ಟಲ್ಲಿ ಇರ್ಬೇಕಾಗುತ್ತೆ, ಅದೆಲ್ಲ ಬೇಡ. ನಿರ್ಮಾಪಕರೆಲ್ಲ ನನ್ನ ಗೆಳೆಯರು, ಎಲ್ಲರೂ ಚೆನ್ನಾಗಿರ್ಲಿ ಅಂತಿದ್ದೀವಿ. 2.5 ಲಕ್ಷ ನಾನು ಕೊಡ್ತೀನಿ ಬಣ್ಣ. ಏ ಇರ್ಲಿ ಇರ್ಲಿ,
ಅದು ಪಾಪ ಅಲ್ಲಿದ್ದಾರೆ ಜಯಶ್ರೀದೇವಿ ನೀನು ಫಸ್ಟ್ ಅನ್ಫಾರ್ಚುನೇಟ್ಲಿ ಇಲ್ಲೆಲ್ಲೋ ಟ್ರಾವೆಲ್ ಮಾಡ್ತಾ ಮಾತಾಡ್ಕೊಂಡು ನನ್ನ ಗೆಳೆಯ ಇಲ್ಲಿ ಕರ್ಕೊಂಡು ಬಂದ ಇಲ್ಲಿ ಬಂದ ಮೇಲೆ ಗೋವಿಂದಣ್ಣ ಬಂದಿದ್ರು ಎಂ ಜಿ ರಾಮಮೂರ್ತಿ ಬಂದಿದ್ರು ಎನ್ ಎಂ ಸುರೇಶ್ ಬಂದಿದ್ರು ಅನ್ನೋದು ಗೊತ್ತಾಯ್ತು ನನಗೆ ಮೊದಲು ಒಂದು ಸ್ವಲ್ಪ ಜಲಸ್ ಆಯ್ತು ಜಲಸ್ ಅಂದ್ರೆ ಅಸೂಯೆ ಆಯ್ತು ನಾನು ಬೇಗನೆ ಬಂದಿಲ್ವಾ ಅಂತ ಬಹಳ ಒಳ್ಳೆ ಮನೆ ಕಟ್ಟಿದ್ಯಾ ಮನೆ ತೋರಿಸು ಉಳಿದಿದ್ದ ಆಮೇಲೆ ಮಾತಾಡೋಣ ಇದೇನು ಈ ರೂಮ್ ಇದು ನಮ್ಮ ತಂದೆ ತಾಯಿಗೆ ಅಂತ ಒಂದು ರೂಮ್ ಮಾಡಿದ್ದೀನಿ ಹೌದಾ ಬಾಪ್ಪ ನೋಡಣ ಹೇಗಿದೆ ಅಂತ ಇಲ್ಲ ಮಾಮೂಲಿ ಹಳ್ಳಿಯಲ್ಲಿ ಹೆಂಗಿತ್ತು ಹಂಗೆ ಸೇಮ್ ಮಾಡಿದ್ದೀನಿ ಲೈಟ್ ಇಲ್ಲ ಕಮ್ಮಿ ಇದೆ ಲೈಟ್ ನೀನು ಎಲ್ಲ ಮಾಡಿದ್ಯಾ ಇದನ್ನ ಡೋರ್ ಹಾಕಿದ್ಯಾ ಇದು ಯಾವುದೋ ಕಂಪನಿ ಇದು ಈ ಸ್ಟಿಕ್ಕರ್ ಯಾಕೆ ಇಟ್ಕೊಂಡಿದ್ಯಾ ಈ ಸ್ಟಿಕ್ಕರ್ ತೆಗಿ ಫಸ್ಟ್ ತೆಗೆದಾಕೋ ಇನ್ನೊಬ್ಬರಿಂದ ಬೆಳಗ್ಗೆ ಎದ್ದ ತಕ್ಷಣ ನಿನ್ ನಿಮ್ಮ ತಂದೆ ತಾಯಿ ಬೇರೆಯವ್ರ ಕಂಪನಿ ಪಾಲಿಸಿ ತೆಗಿ 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 ನಾನು ಬಹುಶಃ ಬೆಂಗಳೂರಿನಲ್ಲಿರೋ ಟೈಲ್ಸ್ ಎಲ್ಲ ವಿನೇಶ ಬೆಂಗಳೂರಿನಲ್ಲಿರೋ ಟೈಲ್ಸ್ ಎಲ್ಲ ಹುಡ್ಕೊಂಡು ಬಂದ್ಬಿಟ್ಟವನು ಎಲ್ಲ ಹುಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಷ್ಟು ಅಷ್ಟು ಕಲರ್ ಟೈಲ್ಸ್ ಇದೆ ಇಲ್ಲಿ ಹುಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಮನೆಗೆ ಎಷ್ಟು ಖರ್ಚ ಏನಿದೆ ಏನೇನು ಸಿಮೆಂಟ್ ಶೀಟ್ ಇದು ಪ್ಲೇವುಡ್ 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 ಅಟ್ಟ ಮಾಡಿದ್ಯಾ ಓಕೆ ನಾನಿನ್ನು ಏಣಿ ಮಾಡಿಸಿಲ್ಲ ಅಟ್ಟ ಮಾಡಿದ್ದೀನಿ ನಾನು ಏಣಿ ಮಾಡಿಸಿಲ್ಲ ಎ ಸಿ ಹಾಕ್ಸಿಲ್ವೇನ ಹೊಸು ಏ ಹಾಕೋ ತಣ್ಣಗಿರುತ್ತೆ ಏನೋ ಚಿರತೆ ಗಿರ್ತೆ ಬಂದು ತಾಟ ಗಿಟ ಮಾಡ್ತಾ ನಿಂಗೆ ಬರುತ್ತಾ ಹಾವು ಇದು ಎರಡು ರೂಮ್ಗೆ ಸೇರಿ ಕಾಮನ್ ಓಕೆ ಡ್ರಿಪ್ ಪೈಪ್ ತುಂಬಾ ಇದೆ ಬಹಳ ಕಷ್ಟ ಅದು ಡ್ರಿಪ್ ಮಾಡ ನಾನು ಈಗ ಮಾಡಿಸಿದ್ದೀನಿ ಡ್ರಿಪ್ಪು ನಾವು ರೈತರು ರೈತರು ಅಂತೀವಿ ಬಹಳ ಕಷ್ಟ ಇದೆ ಮಾಡೋದಕ್ಕೆ ಇವತ್ತಿನ ಲೇಬರ್ ಕೊಟ್ಟು ನಾವು ಮಾಡ್ಸಕ್ಕಾಗಲ್ಲ ನಮ್ಮ ಖುಷಿಗೇನೋ ಅವ್ರೇನ್ ಅನ್ಕೊಳ್ತಾರೆ ಇಲ್ಲಿ ಕಡೆ ಬಂದು ನಾವೇನೋ ಮಾಡ್ಬೇಕು ಅಂದ್ರೆ ಇದೇನೋ ರುಬ್ಗುಂಡು ಅನ್ಕೊಂಡೆ ನೋಡಿದ್ರೆ ಕುಂಬಳಕಾಯಿ ಇಟ್ಟಿದೆಯಲ್ಲ ಇಲ್ಲಿ ರುಬ್ ರೈ ದತ್ತಾತ್ರೇಯ ಹೋಗ ಕಡೆ ಇದೇನೋ ಕುಂಬಳಕಾಯಿ ಇಟ್ಟಿದ್ಯಾ ರುಬ್ಗುಂಡ ಇದು ಎಲ್ಲಿ ಸಿಕ್ತಪ್ಪ ಅದೇ ನಾನು ಕುಂಬಳಕಾಯಲ್ಲಿ ರುಬ್ತೀನಿ ನೋ ಕಡೆ ಸಿಹಿ ಕುಂಬಳಕಾಯಿ ಎಷ್ಟು ಚೆನ್ನಾಗಿದೆ ನೋಡು ವಿರೇಶ ನೋಡು ಯಾವತ್ತಾದ್ರೂ ಬೇಜಾರಾದಾಗ ಪಲ್ಯ ಮಾಡುದು ಚಪಾತಿ ಮಾಡುದು ಅದೇ ಮಾಡು ನಾನು ನೋಡಿದ್ರೆ ಇದು ರುಬ್ಗುಂಡು ಅನ್ಕೊಂಡೆ ನೋಡು ಇದೇನಿದು ಅಡಿಗೆ ಮನೆ ಓಕೆ ವೀಕ್ಷಕ ನೋಡಿದ್ರೆ ನಿಮಗ್ ತೋರಿಸ್ತಾ ಇದೀನಿ ಈಗ ನಮ್ಮ ವೀಕ್ಷಕರೆಲ್ಲ 400,000 ಚಿಲ್ಲರೆ ನೋಡ್ಬಿಟ್ಟಾರೆ ಜನ ಎಲ್ಲ ಇದು ಒಲೆ ಸೌದೆ ಒಲೆ ಇಟ್ಕೊಂಡಿದ್ದೀನಿ ನಾನು ತೋಟದಲ್ಲೂ ಮಾಡಿದೀನಿ ಮರ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಯಾರಾದ್ರೂ ನೆಂಟರು ಬಂದ್ರೆ ಬಿರಿಯಾನಿ ಮಾಡಕ್ಕೆ ಓ ಮುದ್ದೆ ಮಾಡಕ್ಕೆ ಮುದ್ದೆ ಮಾಡಕ್ಕೆ ಇಲ್ಲ ರುಬ್ಬಿಕಲ್ ಇಲ್ಲಿದೆ ನೋಡ್ರಿ ಕೌಟ ಕೌಟ ರುಬ್ಬಿಕಲ್ ನೋಡೋರು ಮನೆಲ್ಲ ಚಟ್ನಿ ಎಲ್ಲ ರುಬ್ಬಿದ್ದೀನಿ ಅದರಲ್ಲಿ ಓಕೆ ಹಳ್ಳಿಯಲ್ಲಿ ಏನ್ ಬೇಕೋ ಎಲ್ಲ ಇಟ್ಕೊಂಡಿದೀನಿ ಅಣ್ಣ ಚೆನ್ನಾಗಿದ್ಯಪ್ಪ ಹಿಂಗೆ ಹಿಂಗೆ ಬದುಕಬೇಕು ಅಂತ ನಮ್ಗೆ ದೇವ್ರ ಏನ್ ಹೇಳೋದು ಏನು ಮಾಡಕ್ಕಾಗಲ್ಲ ತಮಾಷೆ ಗೊತ್ತಾ ನಿನ್ಗೆ ನಾನು ಜಮೀನ್ ತಗೊಂಡೆ ಕೆಲಸ ಸ್ಟಾರ್ಟ್ ಮಾಡಿದೆ ಪಾಸಿಟಿವ್ ಸ್ಟಾರ್ಟ್ ಆಗೋಯ್ತು ನನಗೆ ಹಾಸ್ಪಿಟಲ್ ಇದ್ದೆ ಕೃಷ್ಣ ಅಂತ ನಮ್ಮ ಹುಡುಗ ಫೋನ್ ಮಾಡೋನು ಸಾರ್ ಇಲ್ಲಿದ್ರೆ ನಾನು ನೋಡ್ಕೊಂಡ್ಬಿಡ್ತಿದ್ನಲ್ಲ ಸಾರ್ ನೀವು ಅಲ್ಲೋಗಿದ್ರಿ ಹಾಗೆ ಹೀಗೆ ಅನ್ಬಿಟ್ಟು ಬಹಳ ಬೇಜಾರಾಯ್ತು ದಿನಾ ಕನಸಿನಲ್ಲಿ ಒಂದು ಬಂಡೆ ಬರೋದು ಆ ಬಂಡೆ ಹೋಗಿದ ತಕ್ಷಣ ನಾನು ಇವತ್ತಿಗೂ ಬಂಡೆಗೆ ಆಂಜನೇಯ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗ್ತೀನಿ ಅದು ಯೂಟ್ಯೂಬ್ನಲ್ಲೆಲ್ಲ ಇದೆ ಅದು ಆ ಕೃಷ್ಣನ್ಗೆ ನಾನು ಹೇಳಿದ್ದೀನಿ ಅಂತ ನೆನಪು ಗೊತ್ತಿಲ್ಲ ಕರೆಕ್ಟ್ ಆಗಿ ನನಗೆ ಅಪ್ಪಿ ತಪ್ಪಿ ನಾನೇನಾದ್ರು ಹೋಗ್ಬಿಟ್ರೆ ಯಾಕೆಂದ್ರೆ ಹೊಸ ಊರು ಜಮೀನು ಹೊಸದಾಗಿ ತೊಗೊಂಡಿದ್ದೀನಿ ನನ್ನ ಬಾಡಿ ಅಲ್ಲಿ ತಗೊಂಡಾಗ ಹಾಕ್ಬಿಟ್ರಪ್ಪ ಅನ್ನೋದು ಒಂದು ಒಂದು ನೆನಪು ಇದು ನನ್ನ ಮಗ ಗಳಗಳಗಳ ತತ್ಬಿಟ್ಟ ಒಂದ್ಸತಿ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ನನ್ನ ಪಾರ್ಟ್ನರ್ ರಮಾಕಾಂತ್ ಜೊತೆ ಮಾತಾಡ್ತಿದ್ದೆ ಮಾತಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ಸಿವಿಯರ್ ಅಂತ ಗೊತ್ತಾಯ್ತು ಹಾಸ್ಪಿಟ್ಲ್ಗೆ ಹೋಗ್ತಿದ್ದೆ ಈ ಥರ ಒಂದು ಪ್ಯಾಂಡಮಿಕ್ ಪೀರಿಯಡಲ್ಲಿ ನಾವೆಲ್ಲ ಇನ್ನೂ ಬದುಕಿ ಹಳೆ ಗೆಳೆಯರು ನಾವು ಇದೀವಲ್ಲ ಇದನ್ನೇ ನಾವು ಗ್ರೇಟ್ ಅಂತ ಅನ್ಬೇಕು ಯಾಕೆಂದ್ರೆ ನಾನು ಹಾಸ್ಪಿಟ್ಲಲ್ಲಿದ್ದಾಗ ರಾಮು ಅವ್ರನ್ನ ಕಳ್ಕೊಂಡ್ವಿ ಆಮೇಲೆ ನಾನು ಮತ್ತೆ ಕೆ ಸಿ ಎನ್ ಚಂದ್ರು ಬಹಳ ಆತ್ಮೀಯರು ನನಗಿನ ವಯಸ್ಸಲ್ಲಿ ದೊಡ್ಡವರು ಅವರು ಕೋವಿಡ್ ಒಂದೇ ದಿನ ಡಿಸ್ಚಾರ್ಜ್ ಆಗಿದ್ದ ಅವರು ನಾನು ಬಟ್ ಇಬ್ರು ಕೋವಿಡ್ ಇಂದ ಬಚಾವ್ ಆದ್ವಿ ಅವ್ರಿಗೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಪಾಪ ತೀರ್ಕೊಂಡ್ಬಿಟ್ರು ತುಂಬಾ ದುರಂತಗಳು ನೋಡಿದ್ವಿ ಈ ಕೋವಿಡ್ ಅಲ್ಲಿ ನಮ್ಮ ಜೀವನದಲ್ಲಿ ನೋಡದೇ ಇರೋಂತ ದುರಂತಗಳು ಬಹಳ ಚೆನ್ನಾಗಿದೆ ಬಿಕ್ಲಾ ಚಂದ್ರು ತುಂಬಾ ಜನ ಹೋದ್ರು ತುಂಬಾ ಚೆನ್ನಾಗಿ ಮಾಡಿದ್ಯಾ ಮನೆ ನನ್ನ ಒಂದೇ ಒಂದು
ಜಲಸ್ಸು ನಾನು ಈ ತರ ಮನೆ ಮಾಡಬೇಕಾಯಿತು ಮಾಡ್ಲಿಲ್ಲ ಇದೇನು ಇದು ಏನು ಕಾಣಿಸ್ತಾ ಇದೆ ಈ ಕಡೆ ಇದು ಬಾತ್ರೂಮ್ ಸೆಪರೇಟ್ ಅದು ಕೆಲಸಕಾರಿಗೆ ಒಂದು ರೂಮ್ ಇದು ಸನ್ ಬಾತ್ ಅಂತ ಹೇಳ್ಬಿಟ್ಟು ಒಂದು ಮಾಡಿದೀನಿ ಬಿಸಿಲಲ್ಲಿ ಸ್ನಾನ ಮಾಡಬೇಕು ಎಲ್ಲಾದ್ರೂ ಒಂದು ಸಾವ್ಗೆ ಹೋಗ್ತೀವಿ ಸಾವ್ಗೆ ಹೋಗಿ ಬಂದ್ರೆ ಹೌದು ಮನೆ ಒಳಗಡೆ ಸೇರಿಸಲ್ಲ ಈಗ ಎಲ್ಲ ಹೌದು ಹಳ್ಳಿ ಕಡೆ ಎಲ್ಲ ಅದೊಂದು ಇದು ಮಲ್ಲಿ ಕಡೆ ಎಲ್ಲ ಬೆಂಗಳೂರಿನಲ್ಲೂ ಒಳಗಡೆ ಕೊಳಾಯಿನಲ್ಲಿ ಕಾಲು ತೊಳ್ಕೊಂಡು ಹಿಂಗೆ ಅನ್ಕೊಂಡು ನಾವು ನೀರನ್ನ ಆ ಕಡೆ ಹೋಗ್ತೀವಿ ನಾವು ಟ್ಯಾಂಕ್ ಇಟ್ಟಿದ್ಯಾ ಮೇಲ್ಗಡೆ ಇದೆಲ್ಲ ಪ್ಲಗ್ ಹಾಕಿ ಇಟ್ಕೊಂಡಿದ್ಯಾ ಯಾಕೆ ಇನ್ನು ಇದೇನು ನೀರು ಹೋಗೋದಕ್ಕೆ ಮಾಡಿದ್ಯಾ ಓಕೆ ಓಕೆ ಇದೊಂದು ಡೋರ್ ಮಾಡಬೇಕು ಪಿ ವಿ ಸಿ ಡೋರ್ ಮಾಡ್ಬಿಟ್ರೆ ಅದು ಸ್ನಾನ ಮಾಡಕ್ಕೆ ಚೆನ್ನಾಗಿರುತ್ತೆ ಪಿ ವಿ ಸಿ ಹಾಕಿ ಮಾಡ್ತೀಯಾ ತಡಕೆಯಲ್ಲಿ ಮಾಡು ಬೊಂಬಲ್ಲೇ ಮಾಡ್ಬಿಡು ಒಂದು ತಡಕೆ ಹಾಕು ನೇಚರ್ನ ಬಳಸ್ಕೋ ನೀನು ಯಾಕೆ ಪಿ ವಿ ಸಿ ಹಾಕಿ ಮಾಡ್ತೀಯಾ ಮತ್ತೆ ಸೌದೆ ಹಾಕಿದ್ರೆ ಒಳಗಡೆ ನೀರು ಅದು ನಾನು ಬಾಯ್ಲರ್ ಹಾಕಿದ್ದೀನಿ ನನ್ನ ತೋಟದಲ್ಲಿ ಬಾಯ್ಲರ್ ಹಾಕಿದ್ದೀನಿ ಸೌದೆ ಸಿಗುತ್ತೆ ಚೆನ್ನಾಗಿ ಹಾ ಅಲ್ಲ ನನ್ನ ತೋಟದಲ್ಲಿ ವಿಪರೀತವಾಗಿ ಸೌದೆ ಸಿಗುತ್ತೆ ತುಂಬಾ ಚೆನ್ನಾಗಿದ್ದೀನಿ ನೆಕ್ಸ್ಟ್ ನಾನು ಬರುವಾಗ ಬಾ ಅಲ್ಲಿ ಕೂತ್ಕೊಳ್ಳೋಣ ಓ ಇದು ಸಾಯಂಕಾಲದ ಸಭೆಗಳಿಗೆ ಸಭೆಗೆ ಏನೋ ವ್ಯವಸ್ಥೆ ಮಾಡಿದ್ಯಾ ನಾನು ಬೆಂಗಳೂರಿಂದ ಬಂದಿದ್ದೀನಿ ಅನ್ಬಿಟ್ಟು